ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಶೇತಾವರ. ಈ ದಿನ ನಿಮ್ಮೊಂದಿಗೆ ಬಹಳ ಪ್ರಮುಖವಾದ ವಿಷಯವನ್ನು ಮಾತಾಡ್ಬೇಕಂತ ಮಾಡಿದ್ದೀನಿ. ನೀವು ಕೇಳಿರ್ಬೋದು, UPSE ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯಾರಿಗೆ ಆಸೆ ಇಲ್ಲರಿ ನಾವು ಬದುಕಾರ ಆಗ್ಬೇಕಂತೇಳೆ. ಅಂದ್ರೆ ಈ UPSE DC-ಗಳನ್ನು, ಕಮಿಷನರ್ಗಳನ್ನು, ಜಾಯಿಂಟ್ ಸೆಕ್ರೆಟರಿಗಳನ್ನು, ಸೆಕ್ರೆಟರಿಗಳನ್ನು, ಕ್ಲಾಸ್ರೂಮ್ ಅಧಿಕಾರಿಗಳನ್ನು, IPS ಅಧಿಕಾರಿಗಳನ್ನು ತಯಾರು ಮಾಡುವಂಥ ಒಂದು ಕ್ಷೇತ್ರ. ಇದನ್ನು ಪೂರ್ತಿಯಾಗಿ ಇದೇನಪ್ಪ ಅಂದರೆ, ಇದ್ರ ಮೇಲೆ ಸರ್ಕಾರದ ಯಾವಾಗಲೂ ಪ್ರಭಾವ ಇಲ್ಲ. ಸ್ವತಂತ್ರ ಆರಂಭದಿಂದನೂ, ನಮ್ಮ ಒಂದು ಸಂವಿಧಾನ ರಚನೆ ಆದಂದಿನಿಂದನೂ ಇದೊಂದು ಸಪ್ರೇಟಾಗಿ ನಡೀತಿರುವಂಥ, ಈ ಎಕ್ಸಾಮ್ ನಡೆಸುವಂಥ, ಆಯ್ಕೆ ಮಾಡುವಂಥ ಒಂದು ಸಂಸ್ಥೆ ಇದೆ. ಆದರೆ ಇವತ್ತು ನಮ್ಮ ಮೋದಿಯವರು ಇವತ್ತಿನ ಅನೇಕ ಸ್ವಾಯತ್ತ ಸಂಸ್ಥೆಗಳು ಕೈ ಆಡಿಸುವಂಗ, ನಿಮಗೆ ಗೊತ್ತದ, ಇಲೆಕ್ಷನ್ ಕಮಿಷನ್ನ ಅಲ್ಲೂ ಕೈ ಆಡಿಸಿದರು. ಯಾವ ರೀತಿಯೆಲ್ಲೂ ನ್ಯಾಯಾಂಗ ದೃಶ್ಯದ ಕೈ ಆಡಿಸೋ ಪ್ರಯತ್ನ ಮಾಡಿದರು. ಅಲ್ಲಿ ಕೆಲವೊಂದಿಷ್ಟು ನ್ಯಾಯಾಧೀಶರು ಬಲಿಯಾದರು, ಇನ್ನು ಕೆಲವೊಂದಿಷ್ಟು ನ್ಯಾಯಾಧೀಶರು ಸ್ವತಂತ್ರವಾಗಿದ್ದರು. ಅಲ್ಲಿ ಪ್ರತಿಯೊಂದರಲ್ಲೂ ಕೈ ಆಡಿಸೋದು, ಏ ಇಲ್ಲ ನಾವು ಏನಪ್ಪ ಅಂತಂದ್ರೆ ಈ ಒಂದು ಏನೋ ನ್ಯಾಯಾಂಗದಲ್ಲೂ ಸಹಿತ ನಾವು ಕೊಲೆಜಿಯಂ ತೆಗೆದು ನಮ್ಮ ಏನಪ್ಪ ಅಂತಂದ್ರೆ ಸರ್ಕಾರದ ಜನನೂ ಅಲ್ಲಿ ಬರಬೇಕು ಅನ್ನೋಂಥ ಮಾತು ಮಾತಾಡಿದರು. ರಿಜು ಹಳೆಯ ಮಾಜಿ ನಮ್ಮ ಕಾನೂನು ತಂದರು. ಈ ಮೂಲಕ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಈ ನಾವು ಸ್ವಾಯತ್ತ ಸಂಸ್ಥೆಗಳನ್ನ ಏನು ಕಟ್ಕೊಂಡಿದ್ವಿ, ಅಂಥ ಸಂಸ್ಥೆಗಳಲ್ಲೇ ಪ್ರೈವೇಟ್ದವ್ರನ್ನ, ಅವ್ರಿಗೆ ಪ್ರೊಫೆಷನಲಿಸಮ್ ಅಂತೀವಿ ನಾವು, ಅದಕ್ಕೆ ಮತ್ತೇನು ಅಂತೀವಿ, ಅವ್ರನ್ನ ಅದರಲ್ಲೂ UPSE-ಅಲ್ಲೇ ಅದರಲ್ಲಿ ತುಂಬಿಕೊಳ್ಳಲಿಕ್ಕೆ ಬಾರದು ಅನ್ನೋಂಗೆ ರಿಸ್ಟ್ರಿಕ್ಷನ್ ಇದ್ದರೂ ಸಹಿತ, ಇಲ್ಲ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಅಂತ ತಿಳ್ಕೊಂಡು 2018 ನಂತರದಲ್ಲೇ ಪ್ರೊಫೆಷನಲ್ಗಳಲ್ಲೇ ಪ್ರೊಫೆಷನಲಿಸಮ್ ಅಂತೀವಿ ನಾವು, ವೃತ್ತಿಪರತೆಯಲ್ಲೇ ಒಂದು ದೊಡ್ಡ ಹೆಸರು ಮಾಡಿದಂಥವ್ರಂತ ಒಂದು ಅಲ್ಲಿ ಕೂಡಿಸಿ ಕೆಲಸ ಮಾಡಿದರು. IAS ಅಧಿಕಾರಿ ಜಾಗದಲ್ಲಿ ತಂದು ಕೂಡಿಸುವಂಥ ಕೆಲಸ ಮಾಡಿದರು. ಯಾಕಂದರೆ ಕೆಲವೊಮ್ಮೆ ಈ IAS ಅಧಿಕಾರಿಗಳು ತಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಿಟ್ಟು, ಯಾಕಂದ್ರೆ ಇಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತೀವಿ ನಾವು, ಅಂದರೆ ಆಡಳಿತ ಮಾಡೋರಲ್ಲ, ನಮಗೂ ಹಕ್ಕದ, ನಿಮಗೂ ಹಕ್ಕದ, ನಿಮ್ಮದು ನೀವು ಪಾಲಿಸ್ರಿ, ನಮ್ಮದು ನಾವು ಪಾಲಿಸ್ತೀವಿ. ಕಾರ್ಯಾಂಗದ ಕೆಲಸವನ್ನು ಕಾರ್ಯಾಂಗಕ್ಕೆ ಬಿಡ್ರಿ, ನ್ಯಾಯಾಂಗದ ಕೆಲಸವನ್ನು ನ್ಯಾಯಾಂಗಕ್ಕೆ ಬಿಡ್ರಿ, ಶಾಸಕಾಂಗದ ಕೆಲಸವನ್ನು ಶಾಸಕಾಂಗ ಬಿಡ್ರಿ, ನಮ್ಮೊಳಗೆ ಒಬ್ಬರು ಹಸ್ತಕ್ಷೇಪ ಮಾಡೋದು ಅಂತೇಳಿ ಸಂವಿಧಾನದ ಸ್ಪಷ್ಟವಾಗಿ ಅವರ ಕೆಲಸವನ್ನು ಸೂಚಿಸೋದು. ಈ ಹಿನ್ನೆಲೆಯಲ್ಲಿ ಕೆಲವಷ್ಟು IAS ಅಧಿಕಾರಿಗಳು ಅಥವಾ ಹೆಚ್ಚಿನ ಪ್ರಾಮಾಣಿಕ ಅಧಿಕಾರಿಗಳು ಈ ಮೋದಿಯವರ ಒಂದು ಆಡಳಿತಕ್ಕೆ ಸಹಕಾರ ಕೊಡದೇ ಇದ್ದಾಗ ಹೊಸದನ್ನು ತೊಗೊಂಬಂದರು, ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಅಂತೇಳಿ. ಅಂದರೆ ಇದನ್ನು ತಮಗೆ ಬೇಕಾದಂಥವ್ರು ಶಿರಸು ಸಲುವಾಗೆ ಮತ್ತಿನ ಮಾಡಿಸುವಾಗೆ ಇದರಲ್ಲಿ ಪ್ರೈವೇಟಿಂದ ಬರುತ್ತಿರುವಂಥ ಜನ ಹೆಚ್ಚಬೋದ್ರು. ಇವತ್ತು 200 ಜನ ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಒಂದು ಅಂದಾಜು, ಅದನ್ನು ಮಾಡಿಕೊಂಡು ಇನ್ನೂ ಅಷ್ಟರಲ್ಲಿ ಆಡಳಿತ ಚೆನ್ನಾಗಾಗ್ತದೆ ಹಾಗೆ ಹೀಗೆ ಮಾತಿನ ಮಲ್ಲರು ಮೋದಿಯವರು ಅಂತ ಕೇಳೋ ಅವಶ್ಯಕತೆ ಇಲ್ಲ. ಇವತ್ತು ಅದು 200 ಹಂತಕ್ಕೆ ಬಂದ, ಮತ್ತು ಈಗ 45 ಮಂದಿನ ರಿಕ್ರೂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಏನಪ್ಪ ಅಂತಂದ್ರೆ ಈ ಒಂದು ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ಗೆ ವಿರೋಧ ವ್ಯಕ್ತಪಡಿಸ್ತಾ ಏನು ಮಾತಾಡ್ತಾರೆ ನೋಡಿರಲಿ. ಪ್ರೈವೇಟೈಸೇಷನ್ ಆಫ್ ದ IAS ಈಸ್ ಮೋದಿಸ್ ಗ್ಯಾರಂಟಿ ಫಾರ್ ಎಂಡಿಂಗ್ ರಿಸರ್ವೇಷನ್. ನಾವು ಯಾವ ಮೀಸಲಾತಿ ಬಗ್ಗೆ ನಾವು ಇವರು ಮಾತಾಡ್ತಾ ಇದ್ದಾರೆ, ನಾವು ಕೊಡ್ತೀವಿ, ನಾವು ಮೀಸಲಾತಿ ವಿರೋಧಿ ಅಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ದಾರೆ. ಇವತ್ತು IAS ಪ್ರೈವೇಟೈಸೇಷನ್ ಕೊಡ್ತಾ ಇದ್ದಾರೆ ಹೆಂಗಪ್ಪ ಅಂತಂದ್ರೆ, PM ಈಸ್ ಅಟ್ಯಾಕಿಂಗ್ ಕಾನ್ಸ್ಟಿಟ್ಯೂಷನ್ ಬೈ ರಿಕ್ರೂಟಿಂಗ್ ಪಬ್ಲಿಕ್ ಸರ್ವೆಂಟ್ಸ್ ಥ್ರೂ ದ RSS ಇನ್ಸ್ಟಿಟ್ಯೂಟ್ ಆಫ್ ದ UPSE. ಸ್ಪಷ್ಟವಾಗಿ ನೇರವಾಗಿ ಈ ಒಂದು RSS ಮೇಲೆ ಅಟ್ಯಾಕ್ ಮಾಡೋ ಜೊತೆಗೆ RSS ಬರ್ತಿರೋದು ಮಂದಿರಲ್ಲಿ ಹಾಕ್ತಾ ಇದ್ದಾರೆ, ರಿಸರ್ವೇಷನ್ ಇದ್ದೀನಿ ಹಾಳು ಮಾಡ್ತಾ ಇದ್ದಾರೆ ಅನ್ನೋಂತ ಸ್ಪಷ್ಟ ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದ್ರಲ್ಲಿ ಸಾಕಷ್ಟು ಅರ್ಥಗಳಿದ್ದಾವೆ. ಯಾಕಪ್ಪ ಅಂತಂದರೆ ಈ ಒಂದು ಪ್ರಾಡಕ್ಷನ್ ಮಾಡೋದ್ರಿಂದಾಗೆ ಒಂದು ನಿಯತತೆ, ಒಂದು ಟ್ಯಾಲೆಂಟ್ನೆಸ್ಸ, ಈ ದೇಶದ ಬಗ್ಗೆ ಅಭ್ಯಾಸ ಮಾಡಿದ ಜನ ಬರೆದಂಥ ಪರಿಸ್ಥಿತಿಯನ್ನು ನಾವು ಮಾಡ್ತಾ ಇದ್ದಾರೆ ಮತ್ತು ರಿಸರ್ವೇಷನ್ ಎಲ್ಲ ಮಣ್ಣು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಿಸರ್ವೇಷನ್ ಆಫ್ SC and ST ಆ್ಯಂಡ್ OBC ಕ್ಲಾಸಸ್ ಈಸ್ ಬೀಯಿಂಗ್ ಓಪನ್ಲಿ ಸ್ನ್ಯಾಚ್ಡ್ ಅವೇ ಬೈ ರಿಕ್ರೂಟ್ಮೆಂಟ್ ಥ್ರೂ ದ ಲ್ಯಾಟರಲ್ ಎಂಟ್ರಿ ಆನ್ ಇಂಪಾರ್ಟೆಂಟ್ ಪೋಸ್ಟ್ ಇನ್ ವೇರಿಯಸ್ ಮಿನಿಸ್ಟ್ರೀಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಬೇರೆ ಬೇರೆ ಈ ಒಂದು ಸರ್ಕಾರದ ಮಂತ್ರಿ ಕ್ಷೇತ್ರಗಳಲ್ಲೇ ತಮಗೆ ಬೇಕಾದಂಥವ್ರು ಮಾತ್ರ ತೆಗೆದುಕೊಂಡ, ಇಲ್ಲೇ SC ST ಮತ್ತು ಹಿಂದುಳಿದವರು ಇವ್ರಲ್ಲಿ ತೆಗೆದುಕೊಳ್ತಾ ಇಲ್ಲ, ಸೇರಿಸ್ತಾ ಇಲ್ಲ. ಇದು ತಮಗೆ ಬೇಕಾದಂಥದ್ದು ಪ್ರೊಫೆಷನಲ್ ಹೆಸರಿನ ಮೇಲೆ ಇದು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ಸ್ವಾಯತ್ತ ಸಂಸ್ಥೆ UPSE ಸೆಲೆಕ್ಷನ್ ಮಾಡುವಂಥದ್ದು, ಯೋಗ್ಯರು ಸೆಲೆಕ್ಷನ್ ಮಾಡುವಂಥದ್ದು, ಅದರಲ್ಲಿ ಎಂಟ್ರಿ ಆಗಿದ್ದರಿಂದಾಗಿ ಇವತ್ತಿನ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಇಂಥ ಒಂದು ರಿಕ್ರೂಟ್ಮೆಂಟ್ಗಳು ಕಾರಣೀಭೂತ ಅಂತ ಹೇಳ್ತಾ ಇದ್ದಾರೆ. ಇದು ದೊಡ್ಡ ಆರೋಪ. ಈಗಾಗಲೇ ಇದು ದೇಶ ತುಂಬ ಸಂಚಲನ ಉಂಟು ಮಾಡ್ಯದ. ಹೌದಲ್ಲಪ್ಪ, ಇದು ಏನು ಅನ್ನುವಂಥ ಮಾತನ್ನು. ಯಾಕಪ್ಪ ಅಂತಂದ್ರೆ ಇಲ್ಲೇ UPSE ಅನ್ನುವಂಥದ್ದು ಪ್ರಾಮಾಣಿಕರನ್ನ, ಯೋಗ್ಯರನ್ನ, ಅದರ ಜೊತೆಗೆ ಅತಿ ಟ್ಯಾಲೆಂಟೆಡ್ನ
ಇಲ್ಲಿ ಟ್ಯಾಲೆಂಟೆಡ್ ಗೋಪ್ಸ್ ಮಾಡ್ತಾ ಇರ್ತಾರ, ಇಲ್ಲ ಪ್ರೊಫೆಷನಲ್ ಭಾಷಣ ಇದ್ದಾನ, ಇನ್ನು ಡಿಸೈಡ್ ಮಾಡೋರು ಯಾರು, ಹೂ ಇಸ್ ದ ಡಿಸೈಡರ್? ಆ ಇವರು ಅಟ್ಯಾಕ್ ಮಾಡಿದ್ದಾರೆ ನಮ್ಮ ಇವರು ರಾಹುಲ್ ಅವರು, ಇದನ್ನು ಡಿಸೈಡ್ ಮಾಡೋರು ಆರ್ ಎಸ್ ಎಸ್ ದವರು ಅನ್ನುವಂಥ ಮಾತು. ಆರ್ ಎಸ್ ಎಸ್ ಹತ್ರಲ್ಲಿ ಇನ್ವಾಲ್ವ್ ಅದ ತಮ್ಗೆ ಬೇಕಾದಂಥ, ಈ ಮೂಲಕ ಈ ದೇಶದ ಮೀಸಲಾತಿ ಬೆನ್ನೆಲುಬಲ್ಲಿ ಮುರಿತಾ ಇದ್ದಾರೆ. ಯಾಕಂದರೆ ಕಳೆದ 2017 ಇಲ್ಲಿವರೆಗೆ ಹೆಚ್ಚು ಕಡಿಮೆ 200 ಹೆಚ್ಚು ಇಂಥ ಜನರನ್ನು ಈ ಥರದಲ್ಲಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ರೀ, ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟ್ರಿ, ಡೆಪ್ಯೂಟಿ ಸೆಕ್ರೆಟ್ರಿ, ಡೆಪ್ಯೂಟಿ ಡೈರೆಕ್ಟರ್ಸು, ಮಿನ್ನೇನು ರೀ, ಪ್ರತಿಯೊಂದು ಮಿನಿಸ್ಟ್ರಿ ಒಳಗೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳು ಅವುಗಳ ಕೆಳಗೆ ಇಂಥ ಮಂದಿನ ಸೇರಿಸಿಬಿಟ್ಟಿದ್ದಾರೆ. ಅಂದರೆ ಈ ಒಂದು ಏನಪ್ಪ ಅಂತಂದರೆ ಈ ನಾವು ಕಾರ್ಪೊರೇಟ್ಗಳಂತ ಏನು ಕರಿತೀವಲ್ಲ, ಈ ಕಾರ್ಪೊರೇಟ್ ವಿಚಾರಧಾರೆ ಜನರು ಇಲ್ದಂತ ದುರುಕ್ತಾ ಇದ್ದಾರಂತ. ಇವರು ಹೆಚ್ಚು ಕಡಿಮೆ ಮೇಲುವರ್ನಿಯರಿದ್ದಾರೆ ಅನ್ನೋದು ನೀವು ಬಿಡಿಸಿ ಹೇಳಬೇಕಾಗಿಲ್ಲ. ಇಲ್ಲೇ ರಿಸರ್ವೇಷನ್ ಏನು ಫಾಲೋ ಅಪ್ ಇಲ್ಲ. ಈ ಪ್ರೈವೇಟ್ದಲ್ಲಿ ಅಂತ ಮೊದಲೇ ರಿಸರ್ವೇಷನ್ ಕಿತ್ತಾಕಿ ಹೋಗಿಬಿಟ್ಟದ, ಪ್ರೈವೇಟ್ದಲ್ಲಿ ಕೊಡ್ತಾ ಇಲ್ಲ, ನಾವು ರಿಸರ್ವೇಷನ್ ಕೊಡೋದಿಲ್ಲಪ್ಪ ಅಂತ ಹೇಳ್ತಾಯಿದ್ದಾರೆ. ಮತ್ತು ಸರ್ಕಾರದಲ್ಲಿ ಇರುತ್ತಿರೋದು ಕೆಲವು ಪೋಸ್ಟ್ಗಳು ಯಾವಾದರೂ ಅವಸರ ಸ್ಥಿತಿ ಏನಿದೆ, ಒಂದು ಕಡೆಗೆ ಈ ರಿಸರ್ವೇಷನ್ ಕೊಲಾಪ್ಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಪ್ರೈವೇಟೈಸೇಷನ್ ಹೆಸರಿನಲ್ಲಿ ತಮ್ಮ ಮೇಲ್ವರ್ಣೆಯ ಜನರಂತ ಸೇರಿಸ್ತಾ ಇದ್ದಾರೆ ಅನ್ನುವಂಥ ಪ್ರಬಲವಾದ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ದೇಶದ ತುಂಬ ಸಂಚಲನ ಉಂಟಾಗಲಿಕ್ಕೆ ಇವತ್ತು ಇಂಡಿಯಾದ ಈ ಒಂದು ಮೂಮೆಂಟ್ದಿಂದಾಗಿ, ಇಂಡಿಯಾದ ಒಂದು ಈ ಒಂದು ಏನಪ್ಪ ಆರೋಪದಿಂದಾಗಿ ಇವತ್ತು ಮೋದಿಯವರು ತಳ್ಳಂಕಕ್ಕೊಳಗಾಗಿದ್ದಾರೆ ಏನಪ್ಪ ಇದು ಅನ್ನುವಂಥದ್ದು. ಬಟ್ ಆದರೆ ಅದು ಏನೋ ಆದರೂ ಸಹ ತಮ್ಮ ಹಠವನ್ನು ನಾವು ಬಿಟ್ಟಿಲ್ಲ, ಇದೀಗ ನಾವು ನೋಡ್ತಾ ಬಂದಿದ್ದೀವಿ ಕಳೆದ 10 ಮತ್ತು ಈಗ 11 ವರ್ಷದಲ್ಲ. ಮೋದಿಯವರು ತಮ್ಮ ಪ್ರಚಾರಕ ಹುದ್ದೆಯಿಂದ ಮೇಲೆ ಎದ್ದಿಲ್ಲೋ ಏನೋ, ಪ್ರಧಾನಿ ಹುದ್ದೆಗೆ ಬಂದಿಲ್ಲೋ ಏನೋ ಅನ್ನೋಂಥ ಅಭಿಪ್ರಾಯ ಸಾಕಷ್ಟು ಅಭ್ಯಕ್ತ ಆಗಿದೆ. ಅದಕ್ಕಾಗಿ ಇವತ್ತು ಈ ಯು ಪಿ ಎಸ್ ಸಿ ಅಂದರೆ ಈ ದೇಶದ ಟ್ಯಾಲೆಂಟ್ ಅವುಗಳನ್ನು ಸಹ ಹಸ್ತಕ್ಷೇಪ ಮಾಡಿ ದೇಶದ ಅಭಿವೃದ್ಧಿಗೆ ಒಂದು ಹಿನ್ನಡೆಗೆ ಇದಕ್ಕೆ ಕಾರಣ ಆಗಲಿಕ್ಕೆ ಅಂತ. ಹೇಗಾಗಿ ಇವತ್ತು ನಾವು ಎಕನಾಮಿಕ್ ಫೀಲ್ಡಾಗ ಹಿಂದೆ ಬೀಳ್ತಾ ಇದ್ದೀವಿ, ಪೊಲಿಟಿಕಲ್ ಫೀಲ್ಡಾಗ ಹಿಂದೆ ಬೀಳ್ತಾ ಇದ್ದೀವಿ, ರಾಜನೀತಿ ಇಲ್ಲ ನಮ್ಮಲ್ಲಿ, ರಾಜಕೀಯ ಮಾಡಲಿಕ್ಕೆ ಹೇಳ್ತಿದ್ದೀವಿ ನಾವು. ಇದಕ್ಕೆ ಹಿಂದಿನ ಕಾಂಗ್ರೆಸ್ಸು ಕಾರಣ ಇರ್ಬೋದು, ಆದರೆ ಈ ಪ್ರಮಾಣದಲ್ಲಿ ಅದು ಪ್ರತಿಯೊಂದು ಸ್ವಾಯತ್ತ ಸಂಸ್ಥೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಅದ. ಆದರೆ ಇವತ್ತೇನಾಗಿದೆಪ್ಪ ಅಂದರೆ ಓಪನ್ಲಿ ಉದ್ರಿ, ಈಗ ನೀವು ಇಲೆಕ್ಷನ್ ಕಮಿಷನಲ್ಲಿ ಓದ್ತದ ಏನು ಮಾಡಿದರು ಅಂತೇಳಿ. ಅಲ್ಲೇ ಏನಪ್ಪ ಅಂತಂದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು, ಇದರಲ್ಲಿ ಯಾರು ಹಸ್ತಕ್ಷೇಪಬೇಕಾಗಿಲ್ಲ, ಒಂದು ಪ್ರಧಾನಿ, ಎರಡನೇದು ವಿರೋಧ ಪಕ್ಷದ ನಾಯಕರು, ಮತ್ತು ಮೂರನೇದಾಗಿ ನ್ಯಾಯಾಂಗದ ಹೆಡ್, ಇವರು ಕೊಡ್ಕೊಂಡು ಈ ಒಂದು ಇಲೆಕ್ಷನ್ ಯಾಕಪ್ಪ ಅಂದರೆ ಇಲೆಕ್ಷನ್ ಪ್ರಜಾಪ್ರಭುತ್ವ ಜೀವಾಳ, ಇಲೆಕ್ಷನ್ನ ಒಂದು ಏನಪ್ಪ ಅಂತಂದರೆ ನಿಷ್ಪಕ್ಷಪಾತವಾಗಿ ನೋಡಿದ್ರೆ ಇದು ಇಲ್ಲಿ ಪ್ರಜಾಪ್ರಭುತ್ವ ಇಲ್ಲಿ ಸಾಧ್ಯದ ಇಲ್ಲ ಸಾಧ್ಯ ಅಂತೇಳಿ ಡಿಸಿಷನ್ ಕೊಟ್ಟಿತ್ತು. ಅಂಥದ್ದನ್ನು ಅಮೆಂಡ್ಮೆಂಟ್ ಮಾಡಿ ಚೇಂಜ್ ಮಾಡಿದರು ನಮ್ಮ ಈ ಮಹಾಶಯ ಮೋದಿಯವರು. ಅದರಲ್ಲೇ ತಮ್ಮನ್ನು ದುಡ್ಡುಕೊಂಡ್ರು ಪ್ರಧಾನಿ, ಎರಡನೇದಾಗಿ ವಿರೋಧ ಪಕ್ಷದ ನಾಯಕ, ಮೂರನೇದಾಗಿ ತಮ್ಮ ಕ್ಯಾಬಿನೆಟ್ದ ಮಿನಿಸ್ಟರ್ ತಂದು ಹಾಕ್ಕೊಳ್ಳುವಂಥದ್ದು. ಇದರಿಂದಾಗಿ ಇವತ್ತು ಅವ್ರಿಗೆ ಬೇಕಾದಂಥ ಒಬ್ಬ ಇವತ್ತು ಏನಪ್ಪ ಇಲೆಕ್ಷನ್ ಕಮಿಷನ್ಗಳು ಇರೋದ್ರಿಂದ ಇವತ್ತು ಈಗ ನಿಮಗೆ ಈಗಾಗಲೇ ಆರೋಪಗಳು ಇದ್ದಾವೆ. 79 ಸೀಟುಗಳಲ್ಲೇ ಈ MPಗಳಲ್ಲೇ ವಿಶೇಷವಾಗಿ ಇಲ್ಲಿ ಏನಾಯ್ತಪ್ಪ ಅಂದರೆ ನಿಮ್ಗೆ ಗೊತ್ತು, ಇಲೆಕ್ಷನ್ ಸಂದರ್ಭದಲ್ಲೇ 79 MP ಕ್ಷೇತ್ರಗಳಲ್ಲೇ ಮೊದಲೇ ಏನು ಇಲೆಕ್ಷನ್ ನಡೆದ ದಿನ ಇತ್ತಲ್ಲ ಆವತ್ತಿಗೆ ನಂತರದಲ್ಲಿ ಡಿಕ್ಲೇರ್ ಮಾಡಿದಾಗ ಒಂದೊಂದು ಕ್ಷೇತ್ರದಿಂದ 30 ಲಕ್ಷದವರೆಗೆ 20 ಲಕ್ಷದವರೆಗೆ ವೋಟ್ ಡಿಫ್ರೆನ್ಸಸ್ ಕಂಡು ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಟೋಟಲಾಗಿ 6-7 ಕೋಟಿ ವೋಟ್ಗಳು ಎಕ್ಸಸ್ ಆಗಿ ಬಂದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೆಲ ಕಾರಣ ಏನಂದರೆ ತಮಗೆ ಬೇಕಾದಂಥ ಒಂದು ಇವತ್ತು ಇಲೆಕ್ಷನ್ ಕಮಿಷನ್ಗಳು ನೇಮಿಸ್ಕೊಂಡಿದ್ದಂತೆ. ಇವತ್ತು ಈ ಆರೋಪಕ್ಕೆ ಮೋದಿಯವರು ಮೌನಾಗಿ ಬಿಡ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇಲ್ಲ. ಅಂಥದ್ದು ಇವತ್ತು ಈ ಒಂದು UPSCಯಲ್ಲೇ ಅದೇ ಕಾರಣ ನಿಮಗೆ ಗೊತ್ತದೆ. ಈಗಾಗಲೇ ಈ ಒಂದು ದೆಹಲಿ ಅಡ್ಮಿನಿಸ್ಟ್ರೇಷನ್ ಕೈ ಹಾಕಿದ್ದು ಆ ಸಂದರ್ಭದಲ್ಲಿ ಚೇಂಜ್ ಮಾಡಿದಂಥದ್ದು. ಅದಕ್ಕಿಂತ ಹೆಚ್ಚಿನ ಸೆಬಿ ಇವತ್ತು ನೀವು ಕೇಳಿದಿರಿ, ನಮ್ಮ ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತದ. ಅಂಥ ಒಂದು ಶೇರ್ ಮಾರ್ಕೆಟ್ದಲ್ಲೇ ಇವತ್ತು ಏನು ಮಾಡಿದಾರಪ್ಪ ಅಂತಂದರೆ ಇವರು ಇಲ್ಲೇ ತಮಗೆ ಬೇಕಾದಂಥ ಹೆಣ್ಣುಮಗಳನ್ನು ನಿಮಗೆ ಯಾಕೆ ಮಾಧವಿ ಪುರಿ ಬುಚ್ ಅಂತಾರೆ ಇವರು IAS ಅಲ್ಲ, ಆ್ಯಕ್ಚುಲಿ ಸೆಬಿ ಅಧ್ಯಕ್ಷರನ್ನ ರಿಟೈರ್ಡ್ IAS ಅಥವಾ IAS ಅಲ್ಲಿದ್ದಂಥ ಹಿರಿಯರನ್ನು ತಂದು ನೇಮಿಸಬೇಕಾಗ್ತದೆ. ಆದರೆ ಇಲ್ಲೇ ಒಬ್ಬ ಏನಪ್ಪ ಅಂದರೆ ಕಾರ್ಪೊರೇಟ್ ಇಂಟ್ರೆಸ್ಟ್ ಇದ್ದಂಥದ್ದು, ಅದರಲ್ಲೂ ಅದಾನಿ ಒಂದು ಕಂಪನಿಗಳ ಜೊತೆ ಸಂಪರ್ಕದಂಥ ಹೆಣ್ಣುಮಗಳಂತಂದು ಚೇರ್ಪರ್ಸನ್ ಮಾಡಿದ್ದರಿಂದಾಗಿ ಆ ಹೆಣ್ಣುಮಗಳು ಇವತ್ತು ತಮಗೆ ಅನುಕೂಲ ಆಗುವಂಥ ಅನೇಕ ಡಿಸಿಷನ್ ಕೊಡ್ತಾ ಹೊರಟಿದ್ದಾರೆ. ಜೊತೆಗೆ ಸೆಬಿ ಇವತ್ತು ಏನಪ್ಪ ತನಿಖೆಯನ್ನು ಮಾಡಬೇಕಾಯ್ತು ಅದಾನಿಯವರು, ಅದು ತನಿಖೆ ಮಾಡಲಾರ್ದ ತನಿಖೆಯ ಹೆಸರಲ್ಲಿ ಮುಂದೂಡ್ತಾ ಹೋಗ್ತಾ ಇದ್ದಾರೆ ಹೆಣ್ಣುಮಗಳು. ಇದಕ್ಕೆ ಏನಪ್ಪ ಅಂತಾರಂತಂದ್ರೆ ನಿಮಗೆ ಗೊತ್ತಿದ್ದಂಗೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಅವರು ಹಿತಾಸಕ್ತಿ ಅನುಕೂಲವಾಗಿ ಚೇಂಜ್ ಮಾಡುವಂಥ ನಿರ್ಣಯವನ್ನು ಚೇಂಜ್ ಮಾಡುವಂಥ ನ್ಯಾಯವನ್ನು ಚೇಂಜ್ ಮಾಡುವಂಥ ಮಾತುಗಳನ್ನು ನೋಡ್ತಾ ಇದ್ದೀವಿ. ಇದು ಕಾರಣ ಏನು,
ಐ ಎ ಎಸ್ ಪ್ರಾಮಾಣಿಕ ವ್ಯಕ್ತಿಯನ್ನು ತಂದು ನಿಲ್ಲಿಸೋದಕ್ಕಾಗಿ ಆರೈಕೆ ಮಾಡದಿದ್ದಕ್ಕಾಗಿ ಇವತ್ತು ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ದೇಶದ ಅನೇಕ ಇಂಥ ಘಟನೆಗಳು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಲ್ಲ ಇಂಥ ಐ ಎ ಎಸ್ ಆಫೀಸರ್ಗಳು. ಐ ಎ ಎಸ್ ಆಫೀಸರ್ ಅಂದರೆ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್, ಸರ್ಕಾರದಿಂದ ಆಯ್ಕೆ ಆದಂಥವ್ರು. ಅವರು ಐ ಎ ಎಸ್ ಆಗಿಲ್ಲ, ಮತ್ತೊಂದಿಲ್ಲ, ಐ ಪಿ ಎಸ್ ಅಲ್ಲ, ಮತ್ತೆ ಮುಗಿದೊಂದಿಲ್ಲ. ಈವನ್ ಐ ಪಿ ಎಸ್ ಆದವರು ಈ ಒಂದು ಇದರಲ್ಲಿ ಬರ್ತಾರೆ, ಸಿ ಬಿ ಐದಲ್ಲಿ ಇನ್ನೊಂದ್ರಲ್ಲಿ ಬರ್ತಾರೆ. ಅಲ್ಲೂ ಸಹ ತಮ್ಗೆ ಬೇಕಾದ ಜನರು ಆಯ್ಕೆ ಮಾಡುವಂಥ ಒಂದು ಈ ಒಂದು ಏನು ಪರಂಪರೆ ಇವತ್ತು ಆರಂಭ ಆಗಿಬಿಟ್ಟದ್ದು. ಇದ್ರೆ ಇವತ್ತು ಓಪನ್ ಆಗಿ ನಮ್ಮ ರಾಹುಲ್ ಗಾಂಧಿ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಮತ್ತೆ ಮಾಡುವಂಥದ್ದನ್ನು ಯಾಕಂದ್ರೆ ಈ ದೇಶದ ದೊಡ್ಡ ಭಾಗ ಅಂದರೆ ಇದು, ಈ ದೇಶ ಆಳುವ ಬುದ್ಧಿವಂತರು ಏನಾರು ಅಂದರೆ ಅದು ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು, ಅದರ ನಂತರ ಐ ಆರ್ ಎಸ್ ಇನ್ನುಳಿದವರು ಇರ್ಬೋದು. ಅವರೆಲ್ಲರ ಒಂದು ಬುದ್ಧಿವಂತಿಕೆಯಿಂದ ಒಂದು ದೇಶ ಇಲ್ಲಿ ಆ ಇನ್ನೊಂದು ಮತ್ತೆ ನೆನಪಲ್ಲಿ ಹೇಳಬೇಕಾಗ್ತದೆ. ಈ ಬುದ್ಧಿವಂತರಲ್ಲಿ ಪ್ರಾಮಾಣಿಕತೆ ಒಂದು ಕಡಿಮೆ ಆಗಿದ್ದಕ್ಕಾಗಿ ಅನೇಕ ಅವಘಡಗಳಾಗಿದೆ ಅವನದು ಅಷ್ಟು ಸಿಗ್ತದೆ. ಆದರೆ ಇವ್ರ ಜೊತೆಗೆ ಈ ಒಂದು ಅಧಿಕಾರಿಗಳ ಜೊತೆಗೆ ಈ ಇವರು ಒಂದು ಬುದ್ಧಿಮತ್ತೆಯ ಜೊತೆಗೆ ಪ್ರಾಮಾಣಿಕತೆ ಒಂದಾಗಿದ್ದರೆ ಇವತ್ತು ಈ ದೇಶ ಸ್ವರ್ಗ ಆಗ್ತಿತ್ತು ಏನೋ ಆ ಮಾತು ಬೇರೆ. ಆದರೆ ದುರಂತ ನಮ್ಮದೆಲ್ಲ ಜನಸಾಮಾನ್ಯರದು ಇವರಲ್ಲಿ ಅನೇಕರಲ್ಲೇ ಭ್ರಷ್ಟಾಚಾರ ಒಂದು ಮೇನಪ್ಪ ಅಂದ್ರೆ ವಾಸನೆ ಹೆಚ್ಚಿದ್ದರಿಂದಾಗಿ ಅದಕ್ಕೆ ಬಲಿಯಾಗಿದ್ದರಿಂದಾಗಿ ಭಾಳಷ್ಟು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ಸ್ಗಳು ಆಗಿದ್ದಾವೆ ಇಲ್ಲಂತಲ್ಲ. ಆದರೆ ಈ ಬುದ್ಧಿವಂತರು ನಮಗೆ ಬೇಕು. ಯಾಕೆ ಬೇಕಪ್ಪ ಅಂತಂದ್ರೆ ಈ ದೇಶ ನಿಲ್ಲೋದನ್ನು ಬುದ್ಧಿವಂತರ ಪ್ರಾಮಾಣಿಕತೆ ನೆಲೆಗಟ್ಟಿ ನಿಮ್ಮಲ್ಲ ಅದನ್ನು ಆಯ್ಕೆ ಮಾಡುವಂಥದ್ದು ಸಹಿತ ಯು ಪಿ ಎಸ್ ಸಿ ವಿಶೇಷವಾಗಿ ಅಂಥ ಆರೋಪಗಳಿಂದ ಮುಕ್ತದ ಇಲ್ಲಿವರೆಗೆ. ಮೊನ್ನೆ ಅದು ಸಹಿತ ಆರೋಪ ಬಂತು, ಒಬ್ಬ ಹೆಣ್ಮಗಳನ್ನೇನೋ ಅಂಥ ಜನರು ಆಯ್ಕೆ ಮಾಡಿದ್ರಲ್ಲಿ ಅದಕ್ಕೆ ಅಯೋಗ್ಯರಿದ್ದಂಥ ಹೆಣ್ಮಗಳು ಒಳಗೆ ಸೇರಿದ್ದು ಬಂದು ಬಂತು ಹೊರಗೆ. ಯಾರು ಪೂಜಾರಿ ಅನ್ನೋ ಹೆಣ್ಮಗಳು ಮಹಾರಾಷ್ಟ್ರದಲ್ಲ. ಈಗಂತೂ 200 ಪೋಸ್ಟ್ಗಳು, ಅವ್ರಿಗೆ ಐ ಎ ಎಸ್ ಪ್ರಶ್ನೆ ಇಲ್ಲ, ಎಕ್ಸಾಮ್ ಕೊಡಬೇಕು ಮಾಡಬೇಕಿಲ್ಲ. ಇವರು ಇವರು ಎಕ್ಸ್ಪೀರಿಯನ್ಸ್ ಮೇಲೆ ಇವರು ಪ್ರೊಫೆಷನಲಿಸಮ್ ಮೇಲೆ ಡೈರೆಕ್ಟಾಗಿ ರಿಕ್ರೂಟ್ ಮಾಡಿಬಿಡ್ತಾರೆ ಅವರು 5 ವರ್ಷ 3 ವರ್ಷ ಅಂತಾರೆ. ಅಂದರೆ ಅವ್ರು 45-50 ವರ್ಷ ಆಗಿರ್ತದೆ, ನಂತರ 5 ವರ್ಷ ಅವ್ರಿಗೆ ಕೊಟ್ಟುಬಿಡು ತಗೊಬೇಕಂತ ಆಡಳಿತ ಮಾಡೋದು. ಹೀಗಾಗಿ ಇವತ್ತು ಸಿ ಬಿ ಐ ಐ ಟಿ ಇ ಡಿ ಯಾರಿಗೆ ಬೆಲೆ ಆಗ್ತಾವಪ್ಪ ಅಂತಂದ್ರೆ ಈ ಒಂದು ವಿರೋಧ ಪಕ್ಷನ ಮಾತ್ರ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಅದು ಐ ಎ ಎಸ್ ಅಧಿಕಾರಿ ಇದ್ದರೆ ಅನಿಸ್ತಾರೆ ಅವರು, ಯಾಕಂದ್ರೆ ಪಾರದರ್ಶಕ ಉಳಿಬೇಕಾಗ್ತದೆ. ನಾಳೆ ನಾವು ಅಧಿಕಾರದಾಗ ಉಳಿಬೇಕಾದ್ರೆ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಬೇಕಾಗ್ತದೆ ಅಂತೇಳಿ ತಪ್ಪುಗಳನ್ನ ಕಡಿಮೆ ಮಾಡ್ತಾ ಇರ್ತಾರೆ. ಅದೇನೋ ಇರಲಿ, ಇವತ್ತು ಮೋದಿಯವರು ಒಬ್ಬ ಯೋಗ್ಯ ಯು ಪಿ ಎಸ್ ಸಿಯಿಂದ ಆಯ್ಕೆ ಆಗುವಂಥ ಐ ಎ ಎಸ್ ಅಧಿಕಾರಿಗಳು ಯಾರು ಇರ್ಬೋದು, ಬೇರೆ ಬೇರೆ ಜಾತಿಯಿಂದ ಬರ್ತಾರೆ, ಬೇರೆ ಬೇರೆ ವರ್ಣದಿಂದ ಬರ್ತಾರೆ, ಬೇರೆ ವರ್ಗದಿಂದ ಬರ್ತಾರೆ, ಅದರಲ್ಲಿ ಯೋಗ್ಯತೆ ಇದ್ದವರು ಬರ್ತಿರ್ತಾರೆ. ಅದರಲ್ಲಿ ಪಾಪ ಒಂದಿಷ್ಟೇನೋ ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ಒಂದು ರಿಸರ್ವೇಷನ್ ತಂದ ಎಲ್ಲರಿಗೂ ಸಮಾನ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕಾಗಿ ತಂದಿದ್ರಲ್ಲೇ ಇವತ್ತು 200 ಪೋಸ್ಟ್ಗಳಲ್ಲೇ ಏನು ಹಾಕಿದಂತೆ ಹೈಯರ್ ಪೋಸ್ಟ್ಗಳಿವೆಲ್ಲ ಕೀ ಪೋಸ್ಟ್ ಅಂತೀವಿ ನಾವು ಇವುಗಳಲ್ಲೆಲ್ಲ ಇವತ್ತು ಒಂದು ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ಜನರು ತಂದು ಕೂಡಿಸಿದ್ರಿಂದಾಗಿ ಇವತ್ತೇನಾಗ್ಯದಪ್ಪ ಅಂತಂದ್ರೆ ನಮ್ಮ ದೇಶದ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ಕಾರ್ಪೊರೇಟ್ ಪರ ಆಗ್ಯದ, ಬಡವರು ಇರೋದಾಗ್ಯದ. ಹೀಗಾಗಿ ಈ ದೇಶದ 1-2% ಇರುತ್ತಿರುವಂತಹ ಅದು ಮೈನಸ್ ಇರ್ಬೋದು ಮೋಸ್ಟ್ಲಿ ಆ ಕಾರ್ಪೊರೇಟ್ಗಳ ಸಲುವಾಗಿ ಅವ್ರು ಇಡೀ ಅವರಿಗಾಗಿ ಇಡೀ ದೇಶ ಸಂಪತ್ತು ಅವ್ರ ಕೈ ಉಪಯೋಗಿಸುವಂಥ ವ್ಯವಸ್ಥೆ ಬಂದು ಮುಟ್ಟದ. ಅವ್ರ ರಕ್ಷಣೆಗಾಗಿ ಈ ಒಂದು 200 ಜನ ಈಗ ಎಂಟ್ರಿ ಆಗಿದ್ರೆ ಈಗ ಮತ್ತೆ 45 ಜನರನ್ನು ಅದೇ ರೀತಿ ಸ್ವೀಕಾರ ಮಾಡಬೇಕು, ತಗೋಬೇಕು, ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತು 10 ವರ್ಷಗಳ ನಂತರ ಪ್ರಥಮ ಬಾರಿಗೆ ಮೋದಿ ಅವರಿಗೆ ಹಿಂದಿನ ಸ್ವಾತಂತ್ರ್ಯ ಉಳಿದಿಲ್ಲ ಇವತ್ತು. ಯಾಕಂದರೆ ಇವತ್ತು ವಿರೋಧ ಎನ್ ಡಿ ಎ ನಿಮಗೊತ್ತದೆ, ಅದರಲ್ಲೇ ಅನೇಕ ಒಂದು ಏನಮ್ಮ ಪಕ್ಷಗಳಿದ್ದಾವೆ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಬೇಕಾಗಿಲ್ಲ ಅಂತ. ಅದರಲ್ಲೂ ನಮ್ಮ ಪಾಸ್ವಾನ್ರ ಮಗ ಪಾಸ್ವಾನ್ ಅವರು ಇದ್ದಂಥವ್ರು ಇವತ್ತು ಪೂರ್ಣವಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ತಪ್ಪು ಇದು ಮಾಂಝಿ ಅವರು ವಿರೋಧ ಮಾಡ್ತಾ ಇದ್ದಾರೆ, ಬಿಹಾರದ ಒಬ್ಬ ಮಾಜಿ ಮುಖ್ಯಮಂತ್ರಿ. ಇಂಥವರು ಎಸ್ ಸಿ ಎಸ್ ಟಿಯಲ್ಲಿ ಅನೇಕ ನಾಯಕರನ್ನು ವಿರೋಧ ಮಾಡ್ತಾ ಇದ್ದಾರೆ, ಅದು ಎನ್ ಡಿ ಎದಲ್ಲಿ. ಇದರಿಂದ ಸ್ವಲ್ಪ ಇವತ್ತು ತೊಂದರೆ ಆಗ್ಬೋದೇನೋ ಅವರಿಗೆ. ಮೋದಿ ಅವರನ್ನು ಹುಟ್ಟು ಹಾಕಿದ್ದಾರೆ, ಅದನ್ನು ಇಂಡಿಯಾದ ಪ್ರತಿಯೊಬ್ಬ ಪ್ರತಿಯೊಂದು ಪಕ್ಷನೂ ಇದನ್ನು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡ್ತಾ ಇದೆ. ಇದು ತಪ್ಪದಪ್ಪ, ಇದು ಮಾಡ್ಕೊಡೋದು, ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಬೇಕಾಗಿಲ್ಲ ಇಲ್ಲಿ ಅಂತೇಳೆ. ಅಂದ್ರೆ ಯು ಪಿ ಎಸ್ ಸಿ ಇದು ಪ್ರಾಮಾಣಿಕವಾಗಿ ಎಲ್ಲ ಜನರು ಒಳಗೊಳ್ಳುವಂಥ ಪ್ರತಿಭಾವಂತರಿಗೆ ಇದು ಅವಕಾಶ ಸಿಗಲಿ ಅನ್ನುವಂಥದ್ದು. ಅದಕ್ಕಾಗಿ ಈ ನೆಲೆಯಲ್ಲಿ ಇವತ್ತೇನು ರಾಹುಲ್ ಗಾಂಧಿ ಅವರೇನು ಪ್ರಶ್ನೆ ಎತ್ತಿದ್ದಾರೆ, ಇದಕ್ಕೆ ಸವಾಲು ಹಾಕ್ತಾ ಇದ್ದಾರೆ, ಇದು ನಿಲ್ಲಿ ನಮ್ಮಲ್ಲಿ ಅಂತೇಳಿ, ಇದು ನಿಲ್ಲಿಸೋದು ಅಥವಾ ಇದು ಬಂದ್ ಮಾಡೋದು ಈಗ ಮೊದಲನೇ ಕೆಲಸ, ಅದನ್ನು ಮೋದಿಯವರು ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂಥದ್ದು. ಆದರೆ ಅವ್ರು ಮಾಡಬಹುದು ಅನ್ನೋದ್ರಿಂದ ಮಾಡ್ತಾರೆ ಅನ್ನೋದು ಭಾಳ ಮಹತ್ವದ್ದು. ಹೇಗೆ ಮಾಡ್ತಾರಪ್ಪ ಅಂತಂದರೆ ಈ ಅವ್ರ ಸರ್ಕಾರ ನಿಂತಿದ್ದರೆ ಈ ಒಂದು ಎನ್ ಡಿ ಎಗಳ ಒಬ್ಬ ಮಿತ್ರರಿಂದ, ಉದಾಹರಣೆಗೆ ನಿಮಗೆ ಗೊತ್ತ ನಿತೀಶ್ ಕುಮಾರ್ ಆಗಿರ್ಬೋದು, ಮುಂದೆ ಅದೇ ಕಾಲಕ್ಕೆ ನಮ್ಮ ಆಂಧ್ರದ ನಾಯ್ಡು ಅವರು ಆಗಿರ್ಬೋದು, ಇವರು ಈ ಒಂದು ಜಾತಿ ಪರ ಅಥವಾ ಮೀಸಲಾತಿ ಪರ ಇದ್ದಂಥವ್ರು ಜನ. ಮತ್ತು ಇವರು ರಾಜಕೀಯ ಹೆಂಗಪ್ಪ ಅಂದರೆ ಮಂಡಲ ಬರೆದಿನ ನೆಲಗಟ್ಟಿನಲ್ಲಿ ಮೇಲೆ ಬೆಳೆದಂತ ಅದರ ನಿತೀಶ್ ಕುಮಾರ್ ಅವರು ಇನ್ನುಳಿದಂಥ ಅನೇಕರು ಅವ್ರ ಪಕ್ಷದಲ್ಲೇ ಇದ್ದಾರೆ. ಅವರು ಇದನ್ನು ವಿರೋಧ ಮಾಡುವಂಥ ಸಾಧ್ಯತೆಗಳಿರೋದ್ರಿಂದ ಈ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್
ಅನ್ನುವಂಥ ಒಂದು ಏನು ಒಂದು ಒಂದು ಪಾಲಿಸಿ ತಂದಿದ್ದಾರೆ ಪ್ರೊಫೆಷನಲಿಸಮ್ ಮೇಲೆ. ಇದು ನಿಲ್ಲು ಸಾಹಿತಿಗಳು ಭಾಳಷ್ಟು ಇದ್ದಾವೆ ಮತ್ತು ನಿಲ್ಲಬೇಕಿದ್ದವು. ಯಾಕಂತಂದರೆ ಅದಕ್ಕಾಗಿ ತಯಾರು ಮಾಡೋದಕ್ಕೆ ಯು ಪಿ ಎಸ್ ಸಿ ಇದು ಐ ಎ ಎಸ್ ಆಫೀಸರ್ನ ಐ ಪಿ ಎಸ್ ಅಧಿಕಾರಿಗಳನ್ನ ಇನ್ನುಳಿದ ಏನಪ್ಪ ಅಧಿಕಾರಿಗಳನ್ನು ಕ್ಲಾಸ್ ಒನ್ ಅಧಿಕಾರಿಗಳನ್ನ ತಯಾರು ಮಾಡೋದಕ್ಕಾಗಿ ಇದ್ದಂಥ ಒಂದು ಸಂಸ್ಥೆ ಅದು. ಆದರೆ ಅದು ಇವತ್ತಿನವರೆಗೂ ತನ್ನ ಹೆಸರನ್ನು ಕೆಡಿಸಿಕೊಂಡಿಲ್ಲ ಅನ್ನೋದಷ್ಟು ಸತ್ಯ. ಅಲ್ಲೋ ಇಲ್ಲೋ ಕೆಲವೊಂದಿಷ್ಟು ಆರೋಪ ಆಗಿರ್ಬೋದು. ಅದರಲ್ಲೂ ಇತ್ತೀಚೆಗೆ ಒಂದು ಸ್ವಲ್ಪ ಪೇಪರ್ ಲೀಕ್ ನೆಲೆಗಟ್ಟಿನಲ್ಲ ಈ ಎಕ್ಸಾಮ್ ನಡೆಸಲು ಏನೋ ಗದ್ದಾಯಿತು ಅನ್ನೋದು ಒಂದಿಷ್ಟು ನಾವು ಕೇಳ್ತಾ ಇದ್ವಿ. ಆದರೂ ಇವತ್ತು ನಾವು ಅದನ್ನು ನಂಬುವಂಥ ಒಂದು ಸಂಸ್ಥೆ ಯು ಪಿ ಎಸ್ ಸಿ ಅಲ್ಲೇ ಇಂಥ ಒಂದು ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಅನ್ನುವಂಥ ಒಂದು ಹೊಸ ಮೋದಿಯವರಿಂದ ಹುಟ್ಟಿದಂಥ ಈ ಒಂದು ಏನು ಇದದ ಕಾನ್ಸೆಪ್ಟ್ ಅದ, ಇದು ಮೊದಲು ನಿಲ್ಲಿಸಬೇಕಾಗ್ಯದ. ಯಾಕಂತಂದ್ರೆ ಇದು ಈ ದೇಶದ ಭವಿಷ್ಯವನ್ನು ಹಾಳು ಮಾಡ್ತದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆ ಹಾಳು ಮಾಡ್ತದೆ? ಮತ್ತು ದಂಡರೆಲ್ಲ ಸೇರಿಕೊಂಡು ತಮ್ಮ ಹಿತಾಸಕ್ತಿ ಹಿಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಂಡು ಹೋದ್ರೆ ದೇಶ ಉಳಿತೈತಿ ಅಲ್ರಿ. ಅದು ಇವತ್ತು ಆಗಿದ್ದ ಪರಿಸ್ಥಿತಿ. ಈ ದೇಶದ 90% ಜನ ಇದು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೀವಿ, ಅಥವಾ ಅಸಂಘಟಿತ ಕಾರ್ಮಿಕರು ಅಂತೀವಿ, ಅಥವಾ ಅಸಂಘಟಿತ ಕೂಲಿಕಾರರು ಅಂತ ಕರ್ಕೊಳ್ರಿ, ಅಥವಾ ಅಸಂಘಟಿತ ದುಡಿಯುವ ವರ್ಗ ಅಂತ ಕರ್ಕೊಳ್ರಿ. ಇವರೆಲ್ಲರೂ ಇವತ್ತು ಬೀದಿ ಬಿದ್ದಿದ್ದಾರೆ. ಇದು ನೆನಪಿಲ್ಲ. ಇದು ಕಾರಣ ಏನಂದರೆ ಇಂಥ ಒಂದು ಕೆಲಸವನ್ನು ಕಾರ್ಯರಂಗದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಶಾಸಕ ಹಸ್ತಕ್ಷೇಪ ಮಾಡುವಂಥದ್ದು, ಕಾರ್ಯರಂಗವನ್ನು ಕೈ ತೆಗೆದುಕೊಂಡಂಥದ್ದು, ಯು ಪಿ ಎಸ್ ಸಿಯನ್ನು ಮೂಲಿಗುಂಪು ಮಾಡುವಂಥದ್ದು, ಇವತ್ತು ಪ್ರೈವೇಟೈಸೇಷನ್ ಐ ಎ ಎಸ್ ಮಾಡ್ತಾ ಇದ್ದಾರೆ ಅಂಥೇಳಿ ಇದನ್ನು ಆರೋಪ ಮಾಡಿದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು. ಏನಪ್ಪ ಅಂತಂದ್ರೆ ಇದು ತಪ್ಪಬೇಕಾಗ್ಯದ, ಇದು ನಿಲ್ಲಬೇಕಾಗ್ಯದ ಅನ್ನುವಂಥದ್ದು. ಮತ್ತು ಅದೇ ಕಾರಣಕ್ಕೆ ಈಗಾಗಲೇ ಹೇಳಿದ ನಿಮಗೆ ನಮ್ಮ ಎಸ್ ಸಿ ಎಸ್ ಟಿ ಲೀಡರ್ಗಳು, ಹಿಂದುಳಿದ ವರ್ಗದ ಲೀಡರ್ಗಳು ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ವಿರೋಧ ಮಾಡುವಂಥದ್ದನ್ನೇ ಇದು. ಯಾಕಂತಂದರೆ ಯಾರ್ಯಾರು ಹಿತಾಸಕ್ತಿಗೆ ಅನುಕೂಲ ಆಗುವಂಥದ್ದು, ಈ ದೇಶವನ್ನು ಹಾಳು ಮಾಡುವಂಥದ್ದು ಕೇವಲ ಕಾರ್ಪೊರೇಟ್ ಪರ ನಿಲ್ಲಿಸುವಂಥ ಒಂದು ಕುಣಿತಿ ಕೆಲಸ ನಡೆದದ್ದು. ಇದಕ್ಕೆ ನಮ್ಮ ಮೋದಿ ಅವರ ಸರ್ಕಾರದ ಜೊತೆಗೆ ಮೂಲತಃ ಆರ್ ಎಸ್ ಎಸ್ ಈ ಒಂದು ರಿಸರ್ವೇಷನ್ ವಿರೋಧಿ ಅನ್ನೋದು ನಮಗೆ ಗೊತ್ತದ. ಯಾಕಂದರೆ ಈ ಹಿಂದೆ ನಿಮಗೆ ಗೊತ್ತದ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಆರ್ ಎಸ್ ಎಸ್ ಜೊತೆಗೆ ಜನಸಂಘ, ಅದು ಎರಡೂ ಒಂದೇ ಅವ, ಒಂದೇ ನನ್ನ ಎರಡು ಮುಖಗಳು. ಅವ್ರು ಮೊದಲಿಂದನೂ ಮೀಸಲಾತಿನ ವಿರೋಧಿ ಮಾಡ್ತಾ ಬಂದಂಥವ್ರು. ಅವು ಮೆರಿಟ್ 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 ಅಂದರೆ ಮೆರಿಟ್ ಅಂದರೆ ಏನು ಅನ್ನೋದು ಇವತ್ತಿಗೂ ನಮಗೆ ಗೊತ್ತಿಲ್ಲ. ಬಟ್ ಆದರೂ ಮೆರಿಟ್ ಮೆರಿಟ್ ಅಂದರೆ ಒಂದು ಯೋಗ್ಯತೆ ಇದ್ದಂಥದ್ದು ಒಳ್ಳೆಯದು ನಾವು ಸಾಮಾನ್ಯ ತಿಳ್ಕೊಳ್ಳೋಣ. ಆದರೆ ಮೆರಿಟ್ ಹೆಸರಲ್ಲಿ ಅವ್ರು ಮಾತಾಡೋ ಮೆರಿಟ್ ಏನು ಮಾತ್ರ ಮೇಲ್ವರ್ಣದಲ್ಲಿ ಹುಟ್ಟಿದ್ರು ಮಾತ್ರ ಮೆರಿಟೋರಿಯಸ್, ಉಳಿದವ್ರು ದಡ್ ಅನ್ನುವಂಥ ಮಾತುಗಳು ಒಳ್ಳಿದ್ದು ಅದನ್ನು ಅನಿವಾರ್ಯವಾಗಿ ಜನರಿಗೆ ಇವತ್ತು ಗೊತ್ತಾಗಲಿಕ್ಕೆ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಜನರಿಗೆ ಗೊತ್ತಾಗಲಿಕ್ಕೆ ಆಗ್ತದೆ. ಇವತ್ತು ನಾವು ಮ್ಯಾಕ್ಸಿಮಮ್ ಇದ್ದ ಅವ್ರಿಗಾಗಿ ನಾವು ಯಾಕೆ ಆಳಿಸ್ಕೋಬೇಕಪ್ಪ ಅನ್ನುವಂಥ ಮಾತು. ಈಗ ಅವರಲ್ಲೂ ಜಾಗೃತಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅನಿವಾರ್ಯ ಮೊನ್ನೆ ಇಲೆಕ್ಷನ್ ಅಂತ 2024 ಇಲೆಕ್ಷನ್ ಅಂತ ಸ್ಪಷ್ಟವಾಗಿ ಸಂದೇಶ ಕೊಟ್ಟದ್ದು ಮೋದಿಯವರಿಗೆ, ನೀವು ಹಿಂದಿನ ರಾಜಕೀಯ ಮಾಡಿಕೊಡೋದು, ಆರ್ ಎಸ್ ಎಸ್ ಪ್ರಣಿತವಾದಂಥ ವರ್ಣ ಸಹಿತವಾದಂಥ ವಾದ ಮಾಡಿಕೊಡೋದು, ಜಾತಿ ಅದನ್ನು ಮಾಡಿಕೊಡೋದು ಅನ್ನೋದು ಮಾತಿತ್ತು. ಧರ್ಮದ ಹೆಸರಿನಲ್ಲೇ ರಾಜಕಾರಣ ಮಾಡಿಕೊಡೋದು ಅನ್ನೋ ಮೆಸೇಜ್ ಕೊಟ್ಟಿದ್ದರು. ಅದಕ್ಕೆ ಹಿಂದುಳಿದ ಜಾತಿಗಳು ಇವತ್ತು ಒಂದಾಗುವಂಥ ಪ್ರಯತ್ನಗಳು ಸಾಕಷ್ಟು ನಡೆದಿದ್ದಾವೆ. ಆ ನೆಲೆಯಲ್ಲಿ ಈಗಾಗಲೇ ನಮ್ಮ ಏನಪ್ಪ ಅಂತಂದರೆ ಈ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಅವರು ಸರ್ವೆ ಮಾಡಿಸಿದ್ದಾರೆ, ಜಾತಿ ಸರ್ವೆ ಮಾಡಿ ಅದರಲ್ಲಿ ಯಾರ್ಯಾರು ಎಷ್ಟಿದ್ದಾರೆ ಅಂತ ಈಗ ಜನಕ್ಕೆ ತೋರಿಸಿದ್ರು. ಅಲ್ಲಿ ಜನಕ್ಕೆ ಹೆಂಗೆ ಕರ್ನಾಟಕದ ಸಿದ್ದರಾಮಯ್ಯನವರು ಆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರಲ್ಲೂ ಜಾಗೃತಿ ಮೂಡಲಿಕ್ಕತ್ತದೆ. ಇವತ್ತು ಇಲ್ಲಪ್ಪ ಸರ್ವೆ ಆಗಲೇಬೇಕಂತ ರಾಹುಲ್ ಗಾಂಧಿಯವರು ಬೆನ್ನತ್ತಿದ್ದಾರೆ. ಆ ನಿಶ್ಚಿತವಾಗಿಯೂ 60-70% ಇರುತ್ತಿರುವಂಥ ಎಸ್ ಸಿ ಎಸ್ ಟಿ ಹಿಂದುಳಿದವರು ಮೈನಾರಿಟಿ ಇವರೆಲ್ಲ ಕೂಡಿದ್ರಪ್ಪ ಅಂತಂದ್ರೆ ಈ ದೇಶ ಚರಿತ್ರೆಯನ್ನು ಬದಲಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅವರಲ್ಲಿ ಪ್ರಾಮಾಣಿಕ ವಿದ್ಯಾರ್ ಇಲ್ಲ ಅಂತಲ್ಲ, ಪ್ರಾಮಾಣಿಕತೆ ಅನ್ನೋದು ಯಾವ ಜಾತಿ ನೋಡಿ ಬರೋದಿಲ್ಲ, ಅವ್ರ ಮನಸ್ಥಿತಿ ಬಡತನ ನೋಡಿ ಬೆಳೆದು ಬಂದಂಥದ್ದು. ಅಂಬೇಡ್ಕರ್ ದೊಡ್ಡ ವ್ಯಕ್ತಿ ಸಿಕ್ಕಿದ್ದು ಅವರ ಹಾರ್ಡ್ ವರ್ಕಿಂದ ಸತತ ದುಡಿಯುವುದರಿಂದ ಬಂದರು. ಹಾಗೆ ಅವರಲ್ಲೂ ಇದ್ದಾರೆ, ಒಳ್ಳೆಯವರಿದ್ದಾರೆ. ಅದಕ್ಕೆ ಈ ಒಂದು ಮೇಲ್ವರ್ಣೆಯರು ಅನುಕೂಲ ಮಾಡಿಕೊಂಡಂಥ ಈ ವ್ಯವಸ್ಥೆ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಏನು ಮೋದಿ ಅವರು ಬಂದವರು ಮಾಡಿದ್ದಾರೆ, ಇದು ಮುಷ್ಟಿ ನಿಲ್ಲುವ ಎಲ್ಲ ಸಾಧ್ಯತೆಗಳು ಇದಾವೆ ಅಂತ ನನಗೆ ಅನ್ನಿಸ್ತದೆ. ಯಾಕಂತಂದರೆ ಎನ್ ಡಿ ಎದಲ್ಲಿ ಭಾಳಷ್ಟು ಪಕ್ಷಗಳು ವಿಶೇಷವಾಗಿ ರಿಸರ್ವೇಷನ್ನ ಬೆಂಬಲಿಸುವಂಥದ್ದು, ಅದರಲ್ಲೂ ಮಂಡಲ್ ಒಂದು ಏನು ವಿಚಾರ ಇದ್ದು ಮಂಡಲ ಕಮಿಷನ್ದು ಅದಕ್ಕೆಲ್ಲ ಬದ್ಧದಿಂದ ಜನ ಇದ್ರಲ್ಲಿ ಸಾಕಷ್ಟು ಇದ್ದಾರೆ. ಹೀಗಾಗಿ ಮೋದಿಜಿಯವರ ಈ ಲ್ಯಾಟ್ರಲ್ ರಿಕ್ರೂಟ್ಮೆಂಟ ಮೋಸ್ಟ್ ಓವರ್ ಬಂದ್ ಆಗ್ಬೋದು, ಮತ್ತು ಬಂದ್ ಆಗಬೇಕಾದ. ಯಾಕಪ್ಪ ಅಂತಂದರೆ ಇಲ್ಲಿ ಬೇಕಾಗಿದ್ದು ಬರೀ ಕೇವಲ ಈ ನಮ್ಮ ಕಾರ್ಪೊರೇಟ್ಗಳನ್ನ ಬೆಳೆಸೋದಲ್ಲ, ಬಂಡವಾಳಗಳನ್ನ ಬೆಳೆಸೋದಲ್ಲ, ಅದ್ರ ಜೊತೆಗೆ ಇಡೀ ಒಂದು ನಮ್ಮ ವ್ಯವಸ್ಥೆಗೆ ಎಲ್ಲರಿಗೂ ಉದ್ಯೋಗ, ಎಲ್ಲರಿಗೂ ಸ್ವಚ್ಛ ನೀರು, ಎಲ್ಲರಿಗೂ ಆರೋಗ್ಯ, ಅದ್ರ ಜೊತೆಗೆ ಎಲ್ಲರಿಗೂ ಏನಪ್ಪ ಅಂತ ಶಿಕ್ಷಣ ಸಿಗುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಇವತ್ತು. ಅಂಥ ಕೆಲಸ ಮತ್ತು ಜೊತೆಗೆ ಮೆರಿಟ್ ಇದ್ದವರು ಇವತ್ತು ನಾವು ಅದನ್ನ ಹೇಳಬೇಕಾಗಿದೆ. ಯೋಗ್ಯರು ಮೆರಿಟ್ ಅಂದರೆ ಯೋಗ್ಯ ಉಳ್ಳಂಥ ಎಲ್ಲ ಜಾತಿಗಳಲ್ಲಿ ಇರ್ತಿರುವಂಥ ಎಲ್ಲ ಧರ್ಮದಲ್ಲಿರುವಂಥ ಜನರು ಅಲ್ಲಿ ಆಯ್ಕೆ ಆಗಬೇಕು, ಎಕ್ಸಾಮ್ ಮಾಡಿ ಪಾಸ್ ಆಗಬೇಕು ಅನ್ನುವಂಥದ್ದು. ಯಾಕಂದರೆ
ಅಷ್ಟು ಕಷ್ಟದ ಎಕ್ಸಾಮ್ ಇರ್ತದೆ. ಇವರು ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಯಾರು ಅಭ್ಯಾಸ ಮಾಡಿರ್ತಾರೆ ಅಂತಾರೆ ಮಾತ್ರ ಪಾಸ್ ಆಗಿ ಸಾಧ್ಯದ. ಅವ್ರು ನಾವು ಸ್ವಲ್ಪ ಹೇಳಿದ್ರೆ ಸಾಕು, ತಮ್ಗೆ ಈ ದೇಶ ನಡೆಸಿಕೊಳ್ಳುವಂಥ ಶಕ್ತಿ ಅವ್ರಿಗೆ ಅದ. ಈ ಪ್ರೊಫೆಷನಲಿಸ್ಟ್ ಅಂತ ಹೆಂಗೆ ಕರ್ಕೊಳ್ತೀವಿ ಅವರಲ್ಲಿಲ್ಲ, ಅವ್ರು ತಮ್ಮ ಉದ್ಯೋಗಗಳ ಬಗ್ಗೆ ಸಾಕಷ್ಟು ಅಲ್ಲ ಜಾಣರಿರ್ಬೋದು. ದುಡ್ಡು ಹೆಂಗೆ ಹೊಡೆಯೋದು, ಏನು ಮಾಡೋದು, ಎಂತ ಮಾಡೋದು ಅಂತೇಳಿ. ಹಂಗಂತ ಐ ಎ ಎಸ್ ಆಫೀಸರ್ ಕಡಿಮೆನಿಲ್ಲ, ಆದರೆ ಇವರಷ್ಟು ಬುದ್ಧಿವಂತರು ಅವರಲ್ಲ. ಅವ್ರು 1,000, 10,000, 20,000, 100,000 ತಿಂದರೆ ಇವ್ರು ಕೋಟಿ ಹಿಡಿದು ಹೊಡೆಯುವಂಥವ್ರು ಇದ್ದಾರೆ. ಇವತ್ತು ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಕೊಡಬೇಕಪ್ಪ ಅಂತಂದ್ರೆ, ಇದೇ ಸೆಬಿಯಲ್ಲಿನ ಒಂದೇ ವಾರದಲ್ಲೇ 1,200,000 ರೂಪಾಯಿ ಹೇರೋಪೇರಿ ಆಯಿತು ಅಂದಾಗ ಇಷ್ಟು ದೊಡ್ಡ ಪ್ರಮಾಣದ ಅವ್ಯವಹಾರ ನಡೆಯೋದಕ್ಕೆ ಎಂದಾದರೂ ಐ ಎ ಎಸ್ ಆಫೀಸರ್ ಮಾಡಲಿಕ್ಕೆ ಬಿಡ್ತಾನಾ? ಯಾಕಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲ ಬುಚ್ಚ ಅವ್ರಿಗೆ, ಅದೇನೋ ಗದ್ದಾಗಿದೆ, ಮಣ್ಣಿದು ಗದ್ದಾಗಿದೆ. ಈಗ ಹಿಂಡನ್ ಬರ್ಗ್ ಇದ್ದಿದ್ದು ರಿಪೋರ್ಟ್ ಮಾಡ್ತಾ ಇದೆ, ಎಷ್ಟು ಅಪರಾಧಗಳಾಗಿದ್ದಾವೆ, ಯಾರಿಗೆ ದುಡ್ಡು ಅಪರಾಧಾಪರಾಗಿದೆ ಅನ್ನುವಂಥದ್ದು. ಈಗಾಗಲೇ ಅದಾನಿಯವರು ಲಕ್ಷಾವಧಿ ಕೋಟಿಗಳನ್ನ ಏರಾಪೇರಿ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅದರಲ್ಲೂ 2023 ಜನವರಿಯಲ್ಲೇ ಒಂದೇ ವಾರದಲ್ಲಿ ಈಗ ಹೇಳಿದ್ದೇನೆ ನಿಮಗೆ 1,600,000 ರೂಪಾಯಿ ಇಲ್ಲ 1,200,000 ರೂಪಾಯಿ ಡೌನ್ ಆಗಿದ್ದು ಮಾರ್ಕೆಟ್ ಇದ್ದಿದ್ದು. ಮೊನ್ನೆ 2024 ಇಲೆಕ್ಷನ್ದಲ್ಲೇ ಈ ಒಂದು June 1-3 ತಾರೀಕೊಳಗೆ ಏನಾಯ್ತು ಗದ್ದಲ, ಇದಕ್ಕೆಲ್ಲ ಮಾಧವಿ ಭುಜ್ ಆಕೆ ಗಂಡ ಮತ್ತು ಅದಾನಿ ಅಂತವರು ಕಾರಣೀಕರ್ತರು. ಇವರು ಯಾರೂ ಐ ಎ ಎಸ್ಗಳಲ್ಲ, ಇವರೆಲ್ಲ ಪ್ರೊಫೆಷನಲಿಸ್ಟ್. ನಮ್ಮ ಪ್ರೊಫೆಷನ್ ಲಾಸ್ ಆಗಬಾರದು, ತಮ್ಮ ದಾರಿಯನ್ನು ಗಟ್ಟಿ ಮಾಡ್ಕೊಳ್ತಾ ಇರ್ತಾರೆ ಅಂಥ ಜನ. ಒಟ್ಟಿನಲ್ಲ ಈ ಒಂದು ಏನಪ್ಪ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಮಾಡುವಂಥ, ಅವ್ರಿಗೆ ಅನುಕೂಲ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಅಂಥ ವ್ಯವಸ್ಥೆ ತಯಾರು ಮಾಡೋದಕ್ಕೆ ಇವತ್ತು ನಮ್ಮ ಮೋದಿಯವರು ಮತ್ತು ಆರ್ ಎಸ್ ಎಸ್ನವ್ರು ಕೂಡಿಕೊಂಡು ಈ ಒಂದು ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಮಾಡೋಕ್ಕಿದ್ದು. ಇದು ನಿಧಾನಕ್ಕೆ ಇಲ್ಲಿ ಮೀಸಲಾತಿಯನ್ನು ಕಿತ್ತಾಕುವ ಒಂದು ಪ್ಲ್ಯಾನು ಇರ್ಬೋದು. ಯಾಕೆಂದರೆ ಈಗ ನಿಮ್ಗೆ ಹೇಳಿದಂಗೆ ಪ್ರೈವೇಟದಲ್ಲಿ ಮೀಸಲಾತಿಯನ್ನು ಬಳಸುವುದೆಲ್ಲ ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅವರು. ಮೆರಿಟ್ ಮೆರಿಟ್ ಅಂತ ಹೇಳ್ತಾ ಮೇಲ್ಜಾತಿಯ ತಮಗೆ ಬೇಕಾದ ಜನರನ್ನು ಆಯ್ಕೆ ಮಾಡಿಕೊಡ್ತಾ ಮಾಡಿಕೊಳ್ಳುವಂಥ ಪ್ರಸಂಗಗಳ ಮತ್ತು ಮುಖ್ಯ ಕ್ಷೇತ್ರಗಳಲ್ಲಿ ಇವತ್ತು ಈ ಐ ಎ ಎಸ್ ಆಫೀಸರು ಅಥವಾ ಡೈರೆಕ್ಟ್ ಈಗೇನು ಆಗಿರ್ತಾರೆ ಪ್ರೊಫೆಷನಲಿಸ್ಟ್ ಇದ್ದಂಥವ್ರು ಅಥವಾ ಉದ್ಯೋಗಿಗಳೇನಿರ್ತಾರೆ ಇವರು ಅದ್ರ ಪಾರಂಗತರು, ಅವರಿಂದವ್ರು ನೇರಾನೇರವಾಗಿ ಈ ಅಧಿಕಾರಕ್ಕೆ ಬರುವುದರಿಂದಾಗಿ ಈ ದೇಶದ ಆಡಳಿತ ಇನ್ನಷ್ಟು ತಪ್ಪು ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇನ್ನಷ್ಟು ಇದು ದಿಶಾಬೋಲಾಗೆ ಕೇವಲ ಕಾರ್ಪೊರೇಟ್ ಮಾತ್ರ ಬದುಕುವಂಥದ್ದು, ಅವ್ರಿಗೆ ಅನುಕೂಲ ಆಗುವಂಥವ್ರು ಮಾತ್ರ ಬದುಕುವಂಥ ವ್ಯವಸ್ಥೆ ಬರ್ಬೋದೇನು. ಅದಕ್ಕೆ ಇವತ್ತು ರಾಹುಲ್ರೇನು ಎಚ್ಚರಿಸಿದಾರೆ, ಇವತ್ತು ಇಡೀ ದೇಶ ಎಚ್ಚರಿಕೊಳ್ಬೇಕಾಗಿದೆ, ಎಚ್ಚರಿಕೊಂಡು ಇದಕ್ಕೊಂದು ಪರಿಹಾರ ಹುಡುಕಬೇಕಾಗಿದೆ ಅಂತ ಹೇಳ್ತಾ ಈ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಇದು ಏನಪ್ಪ ಅಂತಂದ್ರೆ ಇದು ಪೂರ್ತಿಯಾಗಿ ಅವೈಜ್ಞಾನಿಕ ಮತ್ತು ಅಷ್ಟೇ ಅಲ್ಲ, ಇದು ಕೇವಲ ಕಾರ್ಪೊರೇಟ್ ಪರ ಇದ್ದಂಥದ್ದು ಅಂತ ಹೇಳ್ತಾ ಇದು ನಿಮ್ಗೆ ಸುಳ್ಳು ನಿಶ್ಚಿತ ಸುಳ್ಳು ಅಂತಲ್ರಿ, ಇಲ್ಲ ಸರಿ ಸರಿ ಅನಿಸ್ರಿ, ಕರೆ ಏನ್ರಿ ಕರೆ ಏನ್ರಿ, ಲೈಕ್ ಅರ್ ಮಾಡಿರಿ ಡಿಸ್ಲೈಕ್ ಅರ್ ಮಾಡಿರಿ, ಇದನ್ನು ನೋಡಿ ಮತ್ತು ಕಾಮೆಂಟ್ ಮಾಡೋದು ಬಿಡಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ನಿಮ್ಮ ಹೇ ಸೀತಾರಾಮ್ ಸತ್ಯದ ಕೈಗೆ ನೋಡಿ, ಜೊತೆಗೆ ಇದಕ್ಕೆ ನೀವು ಸಬ್ಸ್ಕ್ರೈಬ್ ನಿಲ್ಸಿ ಹೋಗ್ಬೇಡ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.